मेडिकल फील्ड में एक न्यू रेवोल्यूशन, मिराकुलस केस क्यूर किया। सुजनी मदर एंड चाइल्ड हॉस्पिटल की एंटायर डॉक्टर्स की टीम ने एक बेबी जिसका वेट बाय बर्थ पैदा होने के बाद 600 ग्राम था, ये बेबी 7 मंथ्स में पैदा हुआ था। काफ़ी कॉम्प्लिकेशंस और काफ़ी कंडीशन ख़राब थी, क्रिटिकल थी। इस केस को काफ़ी केयर और अच्छे से ट्रीट किया। सुजनी हॉस्पिटल के डॉक्टर्स की टीम ने डे एंड नाइट परफेक्ट ऑब्जर्वेशन और मेडिकली मेडिसन और केयर से इन्होंने ट्रीट कर कर 15 डेज इस पेशेंट को, इस बेबी को यहां पर एडमिट किया गया। 15 डेज में मेडिकली परफेक्ट ट्रीटमेंट और केयर के साथ इस बेबी का वेट 1500 ग्राम्स डेवलप किया गया। बेबी की फैमिली काफ़ी खुश है और इस बेबी का हेल्दी यहां पर डिस्चार्ज किया गया। और इसके डिस्चार्ज किए जाने के टाइम बेबी की फैमिली ने, जो कि चिंचोली से हैं, इन्होंने सुजनी हॉस्पिटल के एंटायर टीम का तहे दिल से शुक्रिया अदा किया और इनके सर्विसेज का, इनकी केयर का और इनके ट्रीटमेंट का काफ़ी अप्रिसिएशन किया। फैमिली, जिस वक्त ये बेबी पैदा हुआ था उस वक्त फैमिली काफ़ी परेशान थी, उस वक्त सुजनी हॉस्पिटल के डॉक्टर्स ने पर्सनल रिस्क पर इस पेशेंट को एडमिट किया और इसे सक्सेसफुली ट्रीट कर हेल्दी डिस्चार्ज दिया। इस मौके पर डॉक्टर्स की टीम को काफ़ी मुबारकबाद दी गई और इन्हें काफ़ी दुआएँ भी दी गई। सुजनी मदर एंड चाइल्ड केयर हॉस्पिटल, जो कि बिग बाजार के अपोजिट गच्छीमनी टावर में है, काफ़ी कम वक्त में सुजनी हॉस्पिटल के टीम ने कई सारे क्रिटिकल केसेस यहां पर सॉल्व किए गए हैं। पिछले कई महीनों में कई बेबीज़ के और कई गायनिक के क्रिटिकल केसेस यहां पर सॉल्व किए गए हैं। हमारे चैनल्स की जानिब से भी हम सुजनी हॉस्पिटल के डॉक्टर्स की टीम का, नर्सेस की टीम का और एंटायर टीम का ತಾಯಿ ದಿಲ್ ಸೇ ಶುಕ್ರಿಯಾ ಅದಾ ಕರ್ತೆ ಹೈ ತಾಲೂಕಾ ಚಿಂಚೋಳಿ ಬಂದಿವ್ರಿ. ನಂದು ಡೆಲಿವರಿ 7 ಮಂತ್ಸ್ದಾಗ ಆಗ್ಯದ ರೀ ಸರ್. ಇಲ್ಲಿ ಕದಳಿ ಸಿರಿ ಹಾಸ್ಪಿಟಲ್ ಭಾಗ್ಯಶ್ರೀ ಪಾಟೀಲ್ ಮೇಡಮ್ ಮಾಡ್ಯಾರಿ. ಸ್ವಲ್ಪ ನಾ ಹೈ ಬಿ ಪಿ ಇತ್ರಿ, ಹೈಪರ್ ಟೆನ್ಷನ್, ಅದು ಸಲುವಾಗಿ ಡೆಲಿವರಿ ಮಾಡ್ಬೇಕಂತ ಅಂತ ಹೇಳಿದ್ರಿ ಮೇಡಮ್. ಈಗ 600 ಗ್ರಾಮ್ ಇದ್ರಿ ಈಗ ಸರ್ ಬಲ್ಲಿ ಟ್ರೀಟ್ರಿ ಸುಜಿನಿದ ತಂದು ಟ್ರೀಟ್ಮೆಂಟ್ ಮಾಡಿ 1.4 ಆಗ್ಯಾಡ್ರಿ. ಇವತ್ತಿನ ಪ್ರೆಸೆಂಟ್ 1.4 ಇಬ್ಬಿ ಫುಲ್ ಹೆಲ್ತಿ ಇದೆ ಸರ್. ಈ ಪ್ರೆಸೆಂಟ್ ಬೇಬಿ ಆ್ಯಂಡ್ ಮದರ್ ಇಬ್ಬರು ಹೆಲ್ತ್ ಇದ್ದೀವಿ. ಇಲ್ಲಿ ಕ್ರಿಟಿಕಲ್ ಕಂಡೀಷನ್ದಾಗ ಇದು 600 ಗ್ರಾಮ್ ಬೇಬಿಗೆ ಡೆವಲಪ್ ಮಾಡ್ಬೇಕಂತ ಭಾಳ ಕ್ರಿಟಿಕಲ್ ಕಂಡೀಷನೇ ಇರ್ತದ್ರಿ ಸರ್. ಟ್ರೀಟ್ಮೆಂಟ್ 15 ಡೇಸ್ ಟ್ರೀಟ್ಮೆಂಟ್ ಕೊಟ್ಟರಿ ಸರ್. ನಾ 15 ಡೇಸ್ ಆದಮೇಲೆ ನಾ ಈ ಹಾಸ್ಪಿಟಲ್ಗೆ ಬಂದೇನಿ ರೀ. ಅವಾಗ ಹೇಳಿದ್ರು ಟ್ರೀಟ್ಮೆಂಟ್ ಏನೂ ಇದಿಲ್ಲ ರೀ, ಜಾಸ್ತಿ ಫೀಡ್ ಮಾಡೋದು ಆಯ್ತಾ ಅಷ್ಟೇ ರೀ. ನೀವು ವೇಟ್ ಗೇನ್ ಮಾಡೋದು ಇದ್ರಿ ಅಷ್ಟೇ. ಗೇನ್ ಪ್ರೆಸೆಂಟಾಗಿ ಹೆಲ್ತಿ ಅದ ರೀ, ಆಕಿನ ಮೇಲೆ ಡಿಪೆಂಡ್ ರೀ ಗ್ರೋತ್ ಆಗೋದು. ಫೀಡ್ ಮೇಲೆ ಡಿಪೆಂಡ್ ಆಗಿರ್ತದೆ ರೀ ಸರ್. ಎಷ್ಟು ಟ್ರೀಟ್ಮೆಂಟ್ ಎಲ್ಲ ಸರಿಯಾಗಿ ಕೊಟ್ಟಾರಂತೇಳಿ ನನ್ನ ಬೇಬಿ ಡೆವಲಪ್ ಆಗ್ಯಾಳ ಅಂತ ನನ್ನ ಫೀಲ್ ಅದು ನೋಡಿರಿ ಸರ್. ಎಲ್ಲ ಟ್ರೀಟ್ಮೆಂಟ್ ಸರ್ ಎಲ್ಲ ಚಲೋ ಅದಾರ್ರಿ, ಟ್ರೀಟ್ಮೆಂಟ್ ಸರಿಯಾಗಿ ಅದಾರಿ, ಇಲ್ಲಿ ಹಾಸ್ಪಿಟಲ್ನೂ ನೀಟ್ನೆಸ್ ಎಲ್ಲ ಅದರಿ, ಡಾಕ್ಟರ್ ಎಲ್ಲ ಸರಿಯಾಗಿ ಅದ ರೀ ಸರ್. ಎಲ್ಲ ಟ್ರೀಟ್ಮೆಂಟ್ ಕರೆಕ್ಟ್ ಟ್ರೀಟ್ಮೆಂಟ್ ಆಗ್ತದೆ ರೀ, ಕರೆಕ್ಟ್ ಟ್ರೀಟ್ಮೆಂಟ್ ಆಗಿದೆ ಅಂತ ಎಕ್ಸಾಂಪಲ್ ನನ್ನ ಮಗಳೇ ರೀ. ಈ ಒಂದು ಬೇಬಿ ಡೆಲಿವರಿ ಆದದ್ದು 31 ಡಿಸೆಂಬರ್ ರಾತ್ರಿ 1 ಗಂಟೆಗೆ. ಡಾಕ್ಟರ್ ಅದೇ ಸಮಯಕ್ಕೆ ಆಗಮಿಸಿ ಅಲ್ಲೇ ವೇಟ್ ಮಾಡ್ತಾ ಇದ್ದರು. ತಕ್ಷಣ ಡೆಲಿವರಿ ಆದ ತಕ್ಷಣ ಇಲ್ಲಿ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ನಾವಿನ್ನೂ ಅವ್ರಿಗೆ ಹೇಳಿಲ್ಲ, ಟ್ರೀಟ್ಮೆಂಟ್ ಮಾಡ್ರಿ ಮಾಡಿಲ್ಲ ಅಂತಲೇ ಹೇಳಿಲ್ಲ, ಆದರೆ ಟ್ರೀಟ್ಮೆಂಟ್ ಚಾಲು ಮಾಡಿದ್ರು. ಈ ಒಂದು ಗುಣ ನಮಗೆ ಈ ಡಾಕ್ಟರ್ದಾಗಲಿ ಆಸ್ಪತ್ರೆದಾಗಲಿ ಉತ್ತಮವಾಗಿರ್ತಕ್ಕಂಥ ಗುಣ, ಇದನ್ನು ಮುಂದುವರಿಸಬೇಕಂತ ನಾವು ಡಾಕ್ಟರ್ ಕಡೆ ವಿನಿಸ್ಕೊತೇನೆ. ಆದರೆ ಇನ್ನೂ ಒಂದು ವಿಷಯ ಅಂದರೆ, ಇದೆಲ್ಲರೂ ಯಾವ ರೀತಿ ನೋಡ್ಯಾರ ಅಂದರೆ, ನಮ್ಮ ಬೇಬಿಗೆ ಇದು ಒಂದು ಏನೋ ನಾವು ಸವಾಲಾಗಿ ಸ್ವೀಕಾರ ಮಾಡ್ಯಾರ. ಈ ಬೇಬಿಗೆ ಏನಾದರೂ ಮಾಡಿ ನಾವು ಉಳಿಸಲೇಬೇಕು ಅಂತಕ್ಕಂಥದ್ದು ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಸವಾಲು ಕೂಡ. ಯಾಕಂದರೆ 600 ಗ್ರಾಮ್ ಏನು ಇದೆ ಆ ಬೇಬಿಯನ್ನು ಉಳಿಸಿರ್ತಕ್ಕಂಥದ್ದು ಸವಾಲು. ಅದೇ ರೀತಿ ವೈಜ್ಞಾನಿಕ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಬೆಳೆದು ಬಂದ ಸಾಧನೆ ಕೂಡ ನಾನು ಅಂತೀನಿ. ನಾನು ಇಲ್ಲಿ ತಾನೇ ಏನು 600 ಗ್ರಾಮಿನ ಮಗು ಉಳಿದಿರೋದ ಕಾರಣ ವೈದ್ಯಕೀಯ ಕ್ಷೇತ್ರದಲ್ಲಿ ಇದು ಈ ರೀತಿಯಾಗಿ ಬೆಳೆದು ಬಂದಿದೆ. ಇದು ಒಂದು ಕೂಡ ಸಾಧನೆ. ಇದೇ ರೀತಿ ಇಲ್ಲಿರ್ತಕ್ಕಂಥ ಸ್ವಚ್ಛತೆ ಭಾಳ ಗಮನಿಸಿದ್ದೆ ನಾನು, ಚೆನ್ನಾಗಿದೆ. ಡಾಕ್ಟರ್ ಆತ್ಮೀಯವಾಗಿ ಮಾತಾಡ್ತಾರೆ, ಕೆಲವು ಕಡೆ ಬೇರೆ ಬೇಡ ಆದರೆ ದುಡ್ಡಿಗಾಗಿ ಅಂತಕ್ಕಂಥ ನನಗೆ ಕಂಡು ಬಂದಿಲ್ಲ. ಆದರೆ ಆತ್ಮೀಯವಾಗಿ ತಮ್ಮ ಏನಂತೀವಿ ನಾವು ತಮ್ಮ ಜೀವನವನ್ನೇ ಇದಕ್ಕೆ ಮುಡುಪಾಗಿಟ್ಟರೆ ಅಂತ ನನಗೆ ಕಂಡು ಬಂದಿರತಕ್ಕಂಥದ್ದು. ಈ ಒಂದು ಆಸ್ಪತ್ರೆಗೆ ಮಕ್ಕಳಿಗಾಗಿ, ಮಕ್ಕಳು ಬೆಳೆಸುವಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕರ್ಮಚಾರಿಯಿಂದ ಹಿಡಿದು ಡಾಕ್ಟರ್ವರೆಗೇನು ಒಂದು ಉತ್ತಮ ಸೇವೆ ಕೊಟ್ಟಿದ್ದಾರೆ. ಇದು ಬೇಬಿ ಉಳಿದದ್ದು ಕೂಡ ನಮ್ಮ ದೈವ ಅವ್ರ ಪ್ರಯತ್ನ, ನಮ್ಮ ದೈವ ಅವ್ರ ಪ್ರಯತ್ನ ಎರಡು ಸೇರಿ ಆಗಿವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಭಾಳ ಜನ ಹೇಳಿದರು 600 ಗ್ರಾಮ್ ಇದ್ದರೆ ಒಂದು ಸ್ವಲ್ಪ ಅನುಮಾನ ರೀ ಅಂತಕ್ಕಂಥದ್ದು. ಆದರೆ ಈ ವೈದ್ಯರ ಪ್ರಯತ್ನ ಯಶಸ್ವಿಯಾಗಿದೆ, ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ, ಉತ್ತಮವಾಗಿ ನೋಡಿಕೊಂಡಿದ್ದಾರೆ. ಈಗ ಸದ್ಯ ಅಂತ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಮತ್ತೆ ಒಂದು 8 ದಿನ ಆದಮೇಲೆ, ತಿಂಗಳಾದಮೇಲೆ ಬರಲಿಕ್ಕೆ ಹೇಳಿದ್ದಾರೆ, ಬರ್ತೀನಿ.